ಇದು ಹಾಗಲಕಾಯಿ ಫಿಂಗರ್ಸ್ ಇದು ಏನು ಮಾಡೋದು ಕುದಿ ಕುದಿ ಎಣ್ಣೆ ಎಣ್ಣೆ ಫುಲ್ ಕುದಿ ಕುದಿ ಎಣ್ಣೆ ಒಳಗೆ ಈ ಹಾಗಲಕಾಯಿ ಸಣ್ಣ ಕತ್ತರಿಸಿ ಅದರೊಳಗಿನ ಬೀಜ ಎಲ್ಲ ತೆಗೆದು ಅದರೊಳಗೆ ಹಾಕಿಬಿಡಬೇಕು ಉಪ್ಪು ಹಾಕಬಾರದು ಎಲ್ಲ ಫ್ರೈ ಆದ ತಕ್ಷಣ ಕೆಳಗೆ ಇಳಿಸ್ತೀವಲ್ಲ ಆನಂತರ ಉಪ್ಪು ಹಾಕಬೇಕು ಒಂದು ಸ್ವಲ್ಪ ಖಾರ ಉದುರಿಸ್ಬೇಕು ಭಾಳ ಚೆನ್ನಾಗಿರ್ತದೆ ಹೊಟ್ಟೆ ಕಹಿ ಇರೋದಿಲ್ಲ ಆನಂತರ ನೀವು ಶುಗರ್ ಇದ್ದವರಾಗಲಿ ಹಾಗಲಕಾಯಿ ಪ್ರಿಯರು ಯಾರು ಇರ್ತಾರಲ್ಲ ಹಾಗಲಕಾಯಿ ಭಾಳ ಇಷ್ಟ ಇರ್ತಾವ ಒಬ್ಬೊಬ್ಬರಿಗೆ ಅಂಥವ್ರಾಗಲಿ ಹೀಗೆ ಮಾಡ್ಕೊಂಡು ತಿನ್ನ್ರಿ ಕಹಿ ಅನ್ನೋದು ಫುಲ್ ಕಡಿಮೆ ಆಗಿಬಿಟ್ಟಿರ್ತದೆ ಭಾಳ ಟೇಸ್ಟ್ ಇದು ಇದು ಬೇಕಂದ್ರೆ ನೀವು ಮಾಡಿ ಒಂದು 8 ದಿವಸ 10 ದಿವಸ ತನಕ ಆದರೂ ನೀವು ತಿನ್ಬೋದು ಏನಾಗೋದಿಲ್ಲ ಇದಕ್ಕೆ ಹಾಳಾಗೋದಿಲ್ಲ ಭಾಳ ಚೆನ್ನಾಗಿರ್ತೈತಿ ಹಾಂ ಇದೆಲ್ಲ ಫುಲ್ ಇದು ಆಯ್ತು ಇದು ಫಿಂಗರ್ಸ್ ಆಯ್ತು ಎಲ್ಲ ಬೈಬಿಟ್ಟಿದಾವೆ ಇದಕ್ಕೆ ಸ್ವಲ್ಪನೇ ಚುಟುಕಿ ಉಪ್ಪು ಒಂದು ಸ್ವಲ್ಪ ಉಪ್ಪು ಉದುರಿಸ್ಬಿಡೋದು ಉದುರಿಸಿ ಇದನ್ನು ಎಲ್ಲ ಕಡೆ ಆಗುವಂಗೆ ಮತ್ತು ಒಂದು ಸ್ವಲ್ಪ ನಾವು ಫ್ರೈಡ್ ಮಾಡ್ಕೋಬೇಕು ಫ್ರೈಡ್ ಮಾಡಿಕೊಂಡು ಆಮೇಲೆ ನೀವು ಹೀಗೆ ತಿನ್ಬೋದು ಇಲ್ಲ ನಿಮಗೆ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಇದ್ರ ಮೇಲೆ ಖಾರ ಉದುರಿಸ್ಕೊಂಡು ತಿನ್ಬೋದು ಹಾಂ ಈ ರೆಸಿಪಿ ಈ ಹಾಗಲಕಾಯಿ ಫಿಂಗರ್ಸ್ ನಿಮ್ಗೆ ಇಷ್ಟವಾದರೆ ಅದು ನೋಡು ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾವು ಮಾಡೋ ರೆಸಿಪಿ ಮೊದಲು ನಿಮ್ಮ ಮೊಬೈಲ್ಗೆ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್.